ಆಯ್ತಾ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ಆಜಣ ಮಾತಾಡ್ತಾ ಇದ್ದೀನಿ. ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆರ್ ಟಿ ನಗರದಲ್ಲಿ ನಡೀತಾ ಇದೆ. ಸೊ ಇವತ್ತು ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾನು ಯಾಕೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ, ಭಾಳ ವಿಶೇಷ ಇದೆ ಇವತ್ತಿನ ಒಂದು. ನಾನಂತೂ ನನ್ನ ಹುಟ್ಟಿದಾಗಲಿಂದ ಈ ಥರದ ಒಂದು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾನು ಎಲ್ಲೂ ನೋಡಿಲ್ಲ. ಅದು ಏನು ಹೇಗೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಆಚರಣೆ ಮತ್ತು ಸಿದ್ಧತೆಗಳು ಯಾವ ರೀತಿ ಇದೆ ಈ ರಾಜ್ಯೋತ್ಸವ ಆಚರಣೆಯನ್ನು ಒಂದು ಸಣ್ಣದಾಗಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ತೋರಿಸ್ಬಿಡಿ, ಧ್ವಜಸ್ತಂಭ ಹೇಗಿದೆ? ಧ್ವಜಸ್ತಂಭ ಮನೆ ಮುಂದೆ ಬಲಗಡೆ ತಿರುಗಿ ಅಲ್ಲಿ. ಆಚರಣೆ ಹೇಗಿದೆ ಅಂತ ನೋಡ್ಕೊಡಿ. ಇಡೀ ರಸ್ತೆ ತುಂಬ ಕನ್ನಡ ಧ್ವಜಗಳನ್ನ ಹಾಕಿ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ. ಈಗ ನೋಡಿದ್ರೆ ಆಚರಣೆ ಹೇಗಿದೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಒಂದು ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇರೋರು ಯಾರು, ಯಾವ್ದಾರು ಒಂದು ದೊಡ್ಡ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರಾ, ಅಥವಾ ಯಾವ್ದಾರು ದೊಡ್ಡ ಕಂಪನಿಯವರು ಮಾಡ್ತಾ ಇದ್ದಾರಾ, ಅಥವಾ ಯಾರು ಒಂದು ದೊಡ್ಡ ಸ್ಕೂಲ್ ಅವರು ಈ ಒಂದು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸ್ಬೋದು. ಖಂಡಿತವಾಗ್ಲೂ ಇಲ್ಲ, ನಾನಂತೂ ಎಲ್ಲೂ ನೋಡಿಲ್ಲ. ಇಡೀ ನನ್ನ ಬುದ್ಧಿ ಬಂದಾಗಲಿಂದ ಸಾಕಷ್ಟು ಜನಕ್ಕೆ ಇದು ಆಶ್ಚರ್ಯ ಅನ್ಸ್ಬೋದು. ಏನು ನಮ್ಮ ಕನಸಿನ ಕರ್ನಾಟಕ ನಾವು ಅಂದ್ಕೊಂಡಿದ್ದೀವಿ, ಆ ಕನಸಿನ ಕರ್ನಾಟಕದ ಮೊದಲನೇ ಹೆಜ್ಜೆನೇ ನನಗೆ ಈ ಜಾಗ ಅಂತ ಅನ್ನಿಸ್ತಾ ಇದೆ. ಇವತ್ತು ಒಂದು ಇಡೀ ಕುಟುಂಬ, ಒಂದು ಕುಟುಂಬದ ಎಲ್ಲ ಸದಸ್ಯರು ಎಲ್ಲರೂ ಸೇರಿಕೊಂಡು ತಮ್ಮ ಮನೆಯಲ್ಲೇ ಧ್ವಜಸ್ತಂಭವನ್ನು ನೆಟ್ಟು ಕನ್ನಡ ರಾಜ್ಯೋತ್ಸವನ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ಕುಟುಂಬದ ಸಾರಥಿ ಬಂದು ನಮ್ಮ ದೇವರಾಜ್ ಗೌಡ ಅಂತ ಹೇಳಿ ಇವರು, ಜೊತೆಗೆ ನಮ್ಮ ರಾಘವೇಂದ್ರ ಅಂತ ಹೇಳಿ. ಸರ್, ಇವರೆಲ್ಲರೂ ಕುಟುಂಬ ಸದಸ್ಯರು. ಇದನ್ನೇ ಕೇಳೋದು, ಮನೆಗೊಬ್ಬೊಬ್ಬರು ಕನ್ನಡದ ಹೆಣ್ಣು ಮಗಳು ಅಥವಾ ಕನ್ನಡ ಪ್ರೇಮ ಇರತಕ್ಕಂಥ ವ್ಯಕ್ತಿ ಜನಿಸಿದ್ರೆ ಇಡೀ ಕರ್ನಾಟಕ ಕನ್ನಡಮಯ ಆಗುತ್ತೆ ಅಂತ ಅನ್ನೋದಕ್ಕೆ ಇದೊಂದು ನಿಜ ಉದಾಹರಣೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇವರೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರು ಏನೇನಾಗಬೇಕು ನಮ್ಮ ದೇವರಾಜು ಇವರ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹೇಳಿ ಮೇಡಮ್, ಮುಂದಕ್ಕೆ ಹೋಗಿ. ನೀವೇನಾಗಬೇಕು ದೇವರಾಜ್ ಅವ್ರಿಗೆ? ಹೆಸರೇಳಿ ಎಷ್ಟ ಏನಾಗ್ಬೇಕು? ಅಣ್ಣವ್ರು ಕೊಡಿ. ಮೈನು ಅಯ್ಯೋ, ನಾನು ದೇವರಾಜ್ ಅವರೇ. ನಾವು ಕನ್ನಡಕ್ಕಾಗಿ ಉಸಿರಿಟ್ಕೊಂಡಿದ್ದೀವಿ, ಕೊನೆಯವರೆಗೂ ಕನ್ನಡದಲ್ಲಿ ಬಾಳ್ಬೇಕು. ನನ್ನ ಹೆಸರು ಲಲಿತ್, ನಾನು ದೇವರಾಜ್ ಅವರ ದೇವರು. ಹಾ ಸರಿ ಸರಿ ಕಾಣಪ್ಪ. ಹಾ ಚಿಕ್ಕಪ್ಪ, ಮಾತಾಡು ಬಿಡಿ. ಹೀರೋಯಿನ್ ಇಲ್ಲಿ 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 ಹೀರೋಯಿನ್ ಇಲ್ಲಿ. ಹಾ ಇಲ್ಲಿ 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 ಆಯ್ತು ಆಯ್ತು. ಸ್ನೇಹಿತರೆ, ನೀವೇನು ನೋಡಿದ್ರಲ್ಲ, ಇದು ಬಂದು ನನ್ನ ಪ್ರಕಾರ ಇದೊಂದು ಕರ್ನಾಟಕದಲ್ಲೇ ದೊಡ್ಡ ಇತಿಹಾಸ ಅನ್ಕೋತೀನಿ. ನನ್ನ ನಿಮ್ ಬಿಟ್ರೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಬರೋದು ಬಹಳ ಹೆಮ್ಮೆ.
ಮನೆಯಲ್ಲಿ ಮನೆ ಮುಂದೆನೇ ಒಂದು ಧ್ವಜಾರೋಹಣ ಮಾಡಿದ್ದಾರೆ. ಮನೆ ಮುಂದೆನೇ ಧ್ವಜಾರೋಹಣ ಅಂದ್ರೆ ಧ್ವಜವನ್ನ ಮನೆ ಮುಂದೆನೆ ಹಾಕಿ ಇಲ್ಲಿ ನೋಡಿ ಮನೆ ಮುಂದೆ ನವೆಂಬರ್ 1ಕ್ಕಷ್ಟೇ ಸೀಮಿತವಾಗಿಲ್ಲ ಇವರು. ಇವರೆಲ್ಲರೂ ಬಂದು ದೇವರಾಜ ಗೌಡರು ನಮ್ಮ ಮಾದೇಶ್ ಗೌಡರು ಇದಾರೆ ಇಲ್ಲಿ. ನಮಸ್ಕಾರ, ಬನ್ನಿ ಬನ್ನಿ ಮೇಡಮ್, ಎಲ್ಲ ಒಳಗಡೆ ಬನ್ನಿ. ನಮ್ಮ ಮಂಜು ಇದಾರೆ ಸರ್. ಈಗ ಏನು ಹಿಂದ್ಗಡೆ ನೋಡ್ತಾ ಇದ್ದಾರೆ ನೋಡಿ, ಹಳದಿ ಮತ್ತು ಕೆಂಪು ಬಣ್ಣದಿಂದ ಅವರು ನೋಡಿ ಅದನ್ನು ತಯಾರಿ ಮಾಡ್ಕೊಂಡಿದ್ದಾರೆ. ಅಂದರೆ ಬಾವುಟದ ಬಣ್ಣದಲ್ಲೇ ಎಲ್ಲರೂ ಸಿದ್ಧವಾಗಿದ್ದಾರೆ ನೋಡಿ ಅವ್ರ ಮನೆಯವರು. ಆಮೇಲೆ ಇನ್ನೊಂದೇನು ಅಂತಂದರೆ, ಆರ್ ಟಿ ನಗರದ ಸುತ್ತಮುತ್ತ ಮೊದಲು ಅಂದರೆ ಎಲ್ಲ ಪ್ರಪ್ರಥಮವಾಗಿ ರಾಜ್ಯೋತ್ಸವ ಕಂಬವನ್ನು ನೆಟ್ಟು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಂಥದ್ದು ಇವರ ಯಜಮಾನರು ಮುನಿ ನಂಜಪ್ಪ ಅಂತ ಹೇಳಿ ಅವರು ಇಲ್ಲಿ ಮಾಡಿದ್ದು. ಇನ್ನೊಂದೇನು ಅಂತಂದರೆ, ನಾವೇನು ಅಂದ್ಕೊಂಡಿದ್ದೀವಿ ಒಂದು ಕರ್ನಾಟಕ ಹೇಗಿರಬೇಕು ಅಂತ ಹೇಳಿ, ಮನ ಮನೆಗೂ ಈ ಥರದವ್ರು ಹುಟ್ಕೊಬಿಟ್ರೆ ನಾವು ನೀವು ಸಂಘ ಸಂಸ್ಥೆಗಳು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಎಲ್ಲರೂ ಸೇರಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ಕರ್ನಾಟಕಕ್ಕೆ? ನಿಮ್ಮದೇ ತಂಡ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕು ಅಂತಂದ್ರೆ? ಎಲ್ರು ಎಲ್ರು ಸೇರಿ ಹೇಳಿ, ಒಟ್ಟಿಗೆ ಎಲ್ಲ ಒಟ್ಟಿಗೆ ಒಟ್ಟಿಗೆ ಹೇಳಿ ಏನ್ ಹೇಳಿ. ಹಾಗೆ ನಮ್ಮ ಇಡೀ ಕುಟುಂಬವನ್ನು ನೀವೇನ್ ನೋಡ್ತಾ ಇದ್ದೀರಾ ನೋಡಿ, ಇದು ನನಗಂತೂ ಬಹಳ ಹೆಮ್ಮೆ ಅನಿಸ್ತದೆ. ಈ ರೀತಿ ಮನೆಗೊಬ್ಬರು ಹೆಣ್ಣು ಮಕ್ಕಳು ಕನ್ನಡ ಪ್ರೇಮಿ ಆಗಬೇಕು, ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಭಾಳಷ್ಟು ನಮಸ್ಕಾರ ಮಾಡಿ ಎಲ್ಲರೂ. ನಮ್ಮ ತಂಡದ ಎಲ್ಲ ಸದಸ್ಯರು ನೋಡ್ತಾ ಇದ್ದೀರಾ ನೀವೆಲ್ಲರೂ, ಎಲ್ಲರೂ ಇವತ್ತು ಪಾಲ್ಗೊಂಡಿದ್ದಾರೆ, ಎಲ್ಲ ಗಮನಿಸ್ತಾ ಇದ್ದೀರಾ, ಎಲ್ಲ ನಮಸ್ಕಾರ ಮಾಡಿಯಪ್ಪ. ಕರ್ನಾಟಕ ನೋಡ್ತಾ ಇದೆ, ನೀವೆಲ್ಲ ಏನು ನೋಡ್ತಾ ಇದ್ದೀರಾ? ನಮ್ಮ ವೆಂಕಟೇಶ್ ಸರ್ ಇದ್ದಾರೆ, ನಮ್ಮ ಶಂಕರ್ ರಂಜಡಪ್ಪ ಅವ್ರು ಇದ್ದಾರೆ, ನಮ್ಮ ಸಾರಿಕಾ ಮೇಡಮ್ ಎಲ್ಲಿ ಸೀರಣ್ ಅವರು ಎಲ್ಲೋದ್ರು ಫೋನ್ ಬಂತಾ? ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ, ಇದಕ್ಕೊಂದು ಕನ್ನಡ ಕುಟುಂಬ. ಇವರ ಈ ಕುಟುಂಬದ ಕೆಲಸ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ. ನಿಮ್ಮ ಥರದ ಕುಟುಂಬಗಳು ಒಂದೊಂದು ರೋಡ್ಗೆ ಒಂದೊಂದು ಕುಟುಂಬ ಆದರೂ ಸಾಕು, ಕರ್ನಾಟಕ ಬದಲಾದಂಗೆ. ಸರಿನಾ, ಇಷ್ಟು ಹೇಳಿ ಇವತ್ತಿನ ಒಂದು ಲೈವ್ ಮುಗಿಸೋಣ. ಎಲ್ರಿಗೂ ಮತ್ತೊಮ್ಮೆ 63ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1ಕ್ಕೆ ಮಾತ್ರ ನಮ್ಮ ಕನ್ನಡಿಗರಾಗಬೇಡಿ. ಕರ್ನಾಟಕದಲ್ಲಿ ಹುಟ್ಟದ ಮಾತ್ರಕ್ಕೆ ಅಥವಾ ಕರ್ನಾಟಕದಲ್ಲಿ ಬಂದು ನೆಲೆಸದ ಮಾತ್ರಕ್ಕೆ ನೀವು ಕನ್ನಡಿಗರಲ್ಲ. ಯಾರು ಕನ್ನಡವನ್ನು ಎದೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾನೆ, ಯಾರು ಕನ್ನಡವನ್ನು ಮಾತಾಡ್ತಾನೆ, ಯಾರು ಕನ್ನಡವನ್ನು ಪ್ರೀತಿ ಮಾಡ್ತಾನೆ, ಅವನು ಮಾತ್ರ ನಿಜವಾದ ಕನ್ನಡಿಗನೇ ಹೊರತು ಇನ್ಯಾರು ಕನ್ನಡಿಗರಾಗೋಕ್ಕೆ ಸಾಧ್ಯವಿಲ್ಲ. ಯಾರು ಕನ್ನಡವನ್ನು ಪ್ರೀತಿ ಮಾಡ್ತಾನೆ ಅವನು ನಿಜವಾದ ದೇಶ ಪ್ರೇಮಿ ಅಂತ ಹೇಳ್ತಾ, ಈ ಎಲ್ಲ ಸುಂದರ ಕುಟುಂಬಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸಿ ಒಂದು ಲೈವ್ ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ, ಕರ್ನಾಟಕ ಮಾತೆ ಜೈ ಭುವನೇಶ್ವರಿ, ಜೈ ಕರ್ನಾಟಕ ಸೇವಕರು, ಧನ್ಯವಾದಗಳು ಕರ್ನಾಟಕ.